ಐದು ವರ್ಷಗಳ ಬಳಿಕ ನಿಮಗೆ ಮತ್ತೊಂದು ಅವಕಾಶ ಸಿಕ್ಕಿರೋದು ರಾಜ್ಯದಲ್ಲಿ ಯಾರು ಯೋಗ್ಯರು ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡೋಕೆ ಅಯೋಗ್ಯರನ್ನ ಕಿತ್ತು ಬಿಸಾಕಬೇಕು ಯಾರು ಇರಬೇಕು ಯಾರು ಇಲ್ಬಾರ್ದು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಇವನ್ನ ದೃಶ್ಯಗಳನ್ನ ಪದೇ ಪದೇ ನಿಮ್ಗೆ ತೋರಿಸ್ತಾ ಇರ್ತೀವಿ ಸಿದ್ಧಗಂಗಾ ಶ್ರೀಗಳದು ಸುಧಾಮೂರ್ತಿ ಅವ್ರದ್ದು ನಾರಾಯಣ ಮೂರ್ತಿ ಅವ್ರದ್ದು ಗಣೇಶವ್ರದ್ದು ಅಮೂಲ್ಯ ಅವ್ರದ್ದು ರಮೇಶ್ ಅವ್ರ ಇಂದು ಜಗೇಶ್ ಪ್ರಮೋದಾದೇವಿ ಒಡೆಯರ್ ಅವ್ರದ್ದು ಇವರೆಲ್ಲರದ್ದು ಕೂಡ ಅವಾಗ ಸ್ಕ್ರೀನ್ ಮೇಲೆ ನಿಮಗೆ ಇಷ್ಟು ವಿಡಿಯೋಗಳು ಬಂದು ಹೋಗ್ತಾ ಇರುತ್ತೆ ರಿಪೀಟು ಯಾಕೆ ತೋರಿಸ್ತೀವಿ ಅಂತಂದ್ರೆ ನಿಮ್ಗೆಲ್ಲ ನಾಚಿಕೆ ಆಗಬೇಕು ಅಂತ ಹೇಳಿ ನಾವು ಹೇಳಿಂಗ್ ಸರ್ ಬೆಂಗಳೂರಲ್ಲಿ ಮತ್ತೆ ಜಾಸ್ತಿ ಇಟ್ಸ್ ಗುಡ್ ಇಂಪ್ರೂವ್ಮೆಂಟ್ ಯಾಕಂದ್ರೆ ಪ್ರತಿಯೊಬ್ಬರು ವೋಟ್ ಮಾಡಬೇಕು ಯಾಕಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದ್ರಷ್ಟು ಏನಾಗ್ತದೆ ಕಾಂಪಿಟೇಷನ್ ಚೆನ್ನಾಗಿರುತ್ತೆ ಅವಾಗ ಏನಾಯ್ತು ಲಾಟ್ ಆಫ್ ವೋಟರ್ಸ್ ವಿಲ್ಕಮ್ ಆಮೇಲೆ ಯಾರು ಬರ್ತೀರೋ ನಮ್ಗೆ ಕುತೂಹಲ ಇರುತ್ತೆ ಐ ತಿಂಕ್ ಯೂತ್ಸ್ ಎಲ್ಲರೂ ಬರ್ಬೇಕು ಯಾಕಂದ್ರೆ ಸಾಕಷ್ಟು ಜನ ಬರ್ತಾ ಇದಾರೆ ಆಲ್ರೆಡಿ ಬಟ್ ಇನ್ನೂ ಜಾಸ್ತಿ ಬರ್ಬೇಕಂತ ಕೇಳ್ಕೊತೀನಿ ಬಿಕಾಸ್ ಡೋಂಟ್ ವೇಸ್ಟ್ ಯುವರ್ ಓಟ್ಸ್ ಯಾಕಂದ್ರೆ ಒಂದು ಓಟಿಂದ ಒಂದು ಒಳ್ಳೆ ಕ್ಯಾಂಡಿಡೇಟ್ ಹೋಗಬಾರ್ದು ಆಕ್ಚುಲಿ ಸೊ ಪ್ಲೀಸ್ ಗೋ ಅಂಡ್ ವೋಟ್ ಎಲ್ಲ ಯೂತ್ಸ್ ಕೇಳ್ತಾರೆ ಅಷ್ಟೇ ಪ್ಲೀಸ್ ಡೂ ಗೋರ್ ಮಾಡಿದ್ರೆ ಬಟ್ ಇವಾಗ ಸಿಟಿಲಿ ಹೆಂಗಿದೆ

ಯಾಕಂದ್ರೆ ನಿಮಗೂ ಒಂದು ಕುತೂಹಲ ಇರುತ್ತೆ ಆ್ಯಕ್ಚುಲಾಗಿ ಯಾರು ಬರಬೇಕು ಯಾರು ಬರಬೇಕು ಅಂತ ನಿಮಗೆ ಕುತೂಹಲ ಇರುತ್ತೆ ದಯವಿಟ್ಟು ಗೋ ಅಂಡ್ ಗೋ ಅಂಡ್ ಓಟ್ ಕಮಾನ್ ಬೇಕಪ್ ಅಂಡ್ ಗೋ ಅಂಡ್ ಓಟ್ ದಯವಿಟ್ಟು ಎಲ್ಲರೂ ಮನೆಯಿಂದ ಆಚೆ ಬಂದು ವೋಟ್ ಮಾಡಿ ಅಂತ ಕೇಳ್ಕೊಂತೀವಿ ನಿಮಗೆ ಯಾವಾಗ್ಲೂ ಒಂದು ಮಾತನ್ನು ಹೇಳಿದೆ ಮತ್ತೊಮ್ಮೆ ಹೇಳ್ತೀನಿ ಆ ರಜೆ ವಿಚಾರದಲ್ಲಿ ತುಂಬ ಜನ ಹೇಳ್ತಾ ಇದ್ರು ನೋಡಿ ಐದು ವರ್ಷದಲ್ಲಿ ನಿಮಗೆ ಒಂದು ಗಂಟೆಯನ್ನು ಮಾತ್ರ ಓಟ್ ಮಾಡೋಕ್ಕೆ ಕೇಳ್ತಾ ಇರೋದು ನಿಮ್ಮ ಐದು ವರ್ಷದಲ್ಲಿ ಎಷ್ಟು ಗಂಟೆ ಆಗುತ್ತೆ ನಿಮ್ಮೆ ಲೆಕ್ಕ ಹಾಕ್ಕೊಳ್ಳಿ ಮುನ್ನೂರ ಅರವತ್ತೈದು ದಿನ ಇಂಟು ಇಪ್ಪತ್ತು ನಾಲ್ಕು ಹಾಕ್ಕೊಂಡು ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಅವರ್ಸ್ ಆಗುತ್ತೆ ಏನು ಲೆಕ್ಕಗಳಾಗುತ್ತೆ ಅನ್ನೋದನ್ನು ನಿಮಗೆ ಬಿಟ್ಟಿದ್ದು ಅದರಲ್ಲಿ ಒಂದು ಗಂಟೆ ಮಾತ್ರ ಒಂದು ಓಟ್ ಮಾಡೋಕ್ಕೆ ಕೇಳ್ತಾ ಇರೋದು ಆಮೇಲೆ ಐದು ವರ್ಷದಲ್ಲಿ ರಜೆಗಳು ತುಂಬ ಬಂದು ಹೋಗುತ್ತೆ ಆದರೆ ಒಂದೇ ಒಂದು ರಜೆಯನ್ನು ನಿಮಗೋಸ್ಕರ ಕೊಡೋದು ಈ ಮತದಾನ ಮಾಡೋದಕ್ಕೋಸ್ಕರ ಕೊಟ್ಟಿರುವಂಥ ರಜೆ ಅದು ಅದನ್ನು ಬೇರೆದಕ್ಕೆ ಅದಕ್ಕೆ ಯುಟಿಲೈಸ್ ಹೋಗಬೇಡಿ ವೋಟ್ ಮಾಡಿದ ನಂತರ ನೀವೇನಾದರೂ ಮಾಡ್ಕೊಳ್ಳಿ ಬೆಳಗ್ಗೆ ಆದರೂ ವೋಟ್ ಮಾಡಿ ಇಲ್ಲ ಮಧ್ಯಾಹ್ನ ಆದರೂ ಓಟೆ ಮಾಡಿ ಸಂಜೆ ಆದರೂ ವೋಟ್ ಮಾಡಿ ಯಾವುದೇ ಒಂದು ಟೈಮಲ್ಲಿ ವೋಟ್ ಮಾಡಿ ಉಳಿದಂಥ ಸಮಯವನ್ನು ರಜೆ ಕೊಟ್ಟಿರೋದನ್ನು ಯುಟಿಲೈಸ್ ನೀವು ಮಾಡ್ಕೊಳ್ಳಿ ಬೇಡ ಅನ್ನೋದಿಲ್ಲ ನೀವು ಅಂಥ ಮೈಂಡ್ಸೆಟ್ ಇದೆ ಅಂತ ಗೊತ್ತು ಅದಕ್ಕೇ ಬೆಂಗಳೂರಿನ ಸುತ್ತಮುತ್ತಲಿರುವಂಥ ಪ್ರವಾಸಿ ತಾಣಗಳನ್ನೆಲ್ಲ ನಿರ್ಬಂಧ ಹಾಕಿಟ್ಟಿದ್ದಾರೆ ಅವನ್ನೆಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ ಜನ ಒಂದಿನ ಸಿಕ್ತು ಅಂದ ತಕ್ಷಣ ಒನ್ ಡೇ ಟ್ರಿಪ್ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತಿರ್ತೀರಾ ನೀವು ಒನ್ ಡೇ ಟ್ರಿಪ್ ಎಲ್ಲಿ ಹೋಗ್ಬೋದು ನಾನು ಹತ್ತಿರದಲ್ಲಿ ಎಲ್ಲಿದೆ ಪ್ಲೇಸು ಅಂತ ಹೇಳಿ ಅದಕ್ಕೆ ಒನ್ ಡೇ ಟ್ರಿಪ್ಪಿಗೆ ಎಲ್ಲೂ ಅವಕಾಶವೇ ಇಲ್ಲ ಬಟ್ ಯಾರೋ ಒಬ್ಬರು ಹೇಳ್ತಾ ಇದ್ರು ನನಗೆ ರೆಸಾರ್ಟ್ಗಳನ್ನು ಬುಕ್ ಮಾಡ್ಕೊಂಡು ಅಂತ ಅಂಥೇಳಿ ನೀವು ಒಂದಿನ ಎಂಜಾಯ್ ಮಾಡ್ಬೋದು ರಜೆ ಸಿಕ್ಕಿದೆ ಅಂತ ಹೇಳಿ ಐದು ವರ್ಷ ಸಫರ್ ಆಗ್ತೀರಾ ಅದನ್ನು ನೆನ್ಪಿಟ್ಕೊಳ್ಳಿ ಒಂದಿನ ನಿಮ್ಮ ಎಂಜಾಯ್ಮೆಂಟು ಐದು ವರ್ಷ ಸಫರ್ ಆಗೋಕ್ಕೆ ಕಾರಣ ಆಗುತ್ತೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಇರಬೇಡಿ ನನಗಿಂದ ಸರ್ಕಾರದಿಂದ ನನಗೇನು ಆಗಬೇಕಾಗಿಲ್ಲ ಸರ್ ನಾನು ಯಾಕೆ ಓಟ್ ಹಾಕ್ಲಿ ಅನ್ನೋದಿರುತ್ತೆ ನಿಮ್ಮಿಂದ ಆಗದೇ ಇದ್ದರೂ ಕೂಡ ಈ ದೇಶಕ್ಕೆ ಈ ರಾಜ್ಯಕ್ಕೆ ನಿಮ್ಮ ಆ ಒಂದು ಓಟು ಬಹಳ ಮಹತ್ವ ನೆನಪಿಟ್ಕೊಳ್ಳಿ ಇದನ್ನು ಪ್ರತಿಯೊಬ್ಬರೂ ಈ ಒಂದು ಹಕ್ಕನ್ನು ಚಲಾಯಿಸಬೇಕು ನಮ್ಮ ಒಂದು ಒಳ್ಳೆ ಸಮಾಜಕ್ಕೆ ಒಂದು ನಿರ್ಮಾಣಕ್ಕೆ ನಾವೆಲ್ಲರೂ ಈ ಒಂದು ಹಕ್ಕನ್ನು ಚಲಾಯಿಸಲೇಬೇಕು ಒಂದು ಜವಾಬ್ದಾರಿ ಇದು ಒಂದಷ್ಟು ಮತ ಹಾಕಕ್ಕೆ ಬರಲ್ಲ ಯುವಕ ಅವ್ರಿಗೇನು ಹೇಳ್ತಾರೆ ನೀವು ಮತ ಹಾಕಿಲ್ಲ ಅಂದ್ರೆ ನಾಳೆ ದಿನ ನಿಮಗೆ ಏನಾದರೂ ಕೇಳೋ ಒಂದು ಹಕ್ಕು ಅಥವಾ ಕಂಪ್ಲೇಂಟ್ ಮಾಡೋ ಒಂದು ರೈಟನ್ನು ನೀವು ಕಳ್ಕೊಂಡವ್ರು ಆಗ್ತೀರ ನಿಜಕ್ಕೂ ಇದೊಂದು ಆ್ಯಂಟಿ ಸೋಷಲ್ ಮೈ ಸೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಪ್ರತಿಯೊಬ್ಬರು ಈ ಮತ ಹಾಕೋದನ್ನು ಅದು ಏನೊಂದು ದೊಡ್ಡ ಕಷ್ಟ ಅಂತ ಅವ್ರು ಬರಲ್ವೋ ನನಗೆ ಅರ್ಥ ಆಗ್ತಿಲ್ಲ ಆ ಒಂದು ಒಂದು ಅರ್ಧ ಗಂಟೆನೋ ಒಂದು ಗಂಟೆನೂ ಅವರು ಸ್ಪೆಂಡ್ ಮಾಡಿ ಈ ಒಂದು ಕೆಲಸ ಮಾಡಿದ್ರೆ ತುಂಬ ಬೇಜವಾಬ್ದಾರಿ ತಲ ಒಂದಾದ ಮೇಲೆ ಒಂದು ಚುನಾವಣೆಗೆ ಸಂಬಂಧಪಟ್ಟಂತಹ ಎಲ್ಲವೂ ಕೂಡ ಅಪ್ಡೇಟ್ಸ್ ಬರ್ತಾ ಇದೆ ನಿಮಗೆ ಈಗ ಜಗಜ್ಜೆಟ್ಟಿಗಳ ಅಖಾಡ ರಾಮನಗರದಲ್ಲಿ ಮತದಾನ ಹೇಗಿದೆ ಯಾವ ಪ್ರಮಾಣದಲ್ಲಿ ಹೋಗ್ತಾ ಇದೆ ಶೇಕಡ ಇಪ್ಪತ್ತಾರರಷ್ಟು ಮತದಾನ ಆಗ್ತಾ ಇದೆ ಜಿದ್ದಾಜಿದ್ದಿ ಇರುವಂತಹ ಕ್ಷೇತ್ರ ಜನಪಟ್ನ ಇಪ್ಪತ್ತೊಂದು ಪರ್ಸೆಂಟೇಜು ಕನಕ್ಪುರದಲ್ಲಿ ಮೂವತ್ತೆರಡು ಪರ್ಸೆಂಟೇಜ್ ರಾಮನಗರದಲ್ಲಿ ಇಪ್ಪತ್ತ್ ಮೂರು ಮಾಗಡಿಯಲ್ಲಿ ಇಪ್ಪತ್ತ್ ಮೂರು ಜಗಜ್ಜಟ್ಟಿಗಳ ಅಖಾಡ ಇರುವಂಥ ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂಥ ಒಟ್ಟು ಮತದಾನ ಆಗಿರೋದು ಇಪ್ಪತ್ತಾರರಷ್ಟಾಗಿದೆ ನನ್ನ ಸಹೋದ್ಯೋಗಿ ವಿನಯ್ ನನ್ನೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ವಿನಯ್ ಈಗ ಏನ್ರಿ ಕನಕ್ಪುರದಲ್ಲಂತೂ ಥರ್ಟಿ ಟೂ ಪರ್ಸೆಂಟ್ಗೆ ಹೋಗಿದೆ ಮೂವತ್ತೆರಡು ಪರ್ಸೆಂಟೇಜು ಇನ್ನುಳಿದಂಥ ಕಡೆಗೆ ಯಾಕೆ ಇನ್ನೂ ಕುಂಟುತ್ತಾ ಎಡವುತ್ತಾ ಬೀಳುತ್ತಾ ಏಳುತ್ತಾ ಯಾಕೆ ಸಾಗ್ತಾ ಇದೆ ಅಂತ ಖಂಡಿತವಾಗ್ಲೂ ಅರವಿಂದ್ ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ ಬೆಳಗಿನಿಂದಲೂ ಕೂಡ ಬಿರುಸಿನ ಮತದಾನ ನಡೀತಾ ಇರುವಂಥದ್ದು ಸುಮಾರು ಹನ್ನೆರಡು ಗಂಟೆ ವ್ಯಕ್ತಿಗೆ ಈಗಾಗಲೇ ಶೇಕಡಾ ಇಪ್ಪತ್ತಾರರಷ್ಟು ಜಿಲ್ಲೆಯಲ್ಲಿ ಈಗಾಗಲೇ ಮತದಾನ ಸಂಪೂರ್ಣವಾಗಿದೆ ಪ್ರಮುಖವಾಗಿ ಕನಕಪುರದಲ್ಲಿ ಶೇಕಡಾ ಮೂವತ್ತರಷ್ಟು ಮತದಾನ ಈಗಾಗಲೇ ಆಗಿರುವಂಥದ್ದು ಸಾಕಷ್ಟು ರಾಜಕೀಯ ಘಟಾನುಘಟಿಗಳಿರುವಂಥ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಮತದಾನ ಕೂಡ ನಡೀತಾ ಇರುವಂಥದ್ದು ಕಳೆದ ಬಾರಿಯೂ ಕೂಡ ಏಯ್ಟಿ ಫೈವ್ ಪರ್ಸೆಂಟ್ ಪರ್ಸೆಂಟೇಜು ಮತದಾನವಾಗಿ ದಾಖಲೆಯನ್ನು ಕೂಡ ರಾಮನಗರ ಜಿಲ್ಲೆ ನಿರ್ಮಿಸಿತ್ತು ಈಗಲೂ ಕೂಡ ಹೆಚ್ಚು ಮತದಾನವನ್ನು ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಜಿಲ್ಲಾಡಳಿತ ಹಾಗೂ ಚುನಾವಣಾ ಆಯೋಗ ಇಟ್ಕೊಂಡಿರೋದ್ರಿಂದ ಹೆಚ್ಚು ಮತದಾನ ಕೂಡ ಆಗ್ತಾ ಇದೆ ಪ್ರಮುಖವಾಗಿ ಈಗಾಗಲೇ ಈ ಒಂದು ಕ್ಷೇತ್ರದಲ್ಲೇ ರಾಮನಗರದ ಜಿಲ್ಲೆಯಲ್ಲೇ ಎಚ್ ಡಿ ಕೆ ಹಾಗೂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಮತದಾನವನ್ನ ಮಾಡಿ ಆಗಿದೆ ಹಾಗಾಗಿ ಜನರು ಕೂಡ ಈಗಾಗಲೇ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮತದಾನ ಕೂಡ ಆಗ್ತಾ ಇರುವಂಥದ್ದು ಇನ್ನು ನಗರ ಪ್ರದೇಶದಲ್ಲೂ ಕೂಡ ಮತದಾನ ಚುರುಕಾಗಿ ನಡೀತಾ ಇದೆ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು ನಾನು ರಾಮನಗರದ ಐಜೂರಿನ ಮತಗಟ್ಟೆ ಸಂಖ್ಯೆ ತೊಂಬತ್ತ ಎರಡರಲ್ಲಿ ಇದ್ದೀನಿ ಇಲ್ಲಿ ಬೆಳಗ್ಗೆನಿಂದಲೂ ಕೂಡ ಚುರುಕುನ ಮತದಾನ ಕೂಡ ಆಗ್ತಾ ಇದೆ ಸಾಕಷ್ಟು ಜನರು ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಮತದಾನವನ್ನ ಮಾಡ್ತಿದ್ದಾರೆ ಹೆಚ್ಚು ಮತದಾನ ಕೂಡ ಈ ಒಂದು ರಾಮನಗರದ ನಗರ ಭಾಗದಲ್ಲಿ ಕೂಡ ಆಗ್ತಾ ಕೂಡ ದೃಶ್ಯಗಳಲ್ಲಿ ನೋಡಬಹುದು ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮ್ಮ ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲೂ ಕೂಡ ನೋಡಬಹುದು ರಾಮನಗರದಲ್ಲಿ ಹಿಂದೆ ಕೂಡ ಹೆಚ್ಚು ಮತದಾನವಾಗಿತ್ತು ಈಗಲೂ ಕೂಡ ಅದೇ ರೀತಿಯಾದಂಥ ಒಂದು ಉತ್ಸಾಹವನ್ನ ಜನರು ತೋರಿಸ್ತಾ ಇರುವಂತದ್ದು ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮ್ಮ ಮತದಾನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರೋದಂತ ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾಕೆಂದ್ರೆ ಈ ಬಾರಿ ಮತದಾನವನ್ನ ಮತ್ತಷ್ಟು ಹೆಚ್ಚು ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಜಿಲ್ಲಾಡಳಿತ ಇಟ್ಕೊಂಡಿರುವುದರಿ ಸಾಕಷ್ಟು ಜಾಗೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿತ್ತು ಹಾಗಾಗಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮತದಾನವಾಗಿದೆ ಇದೀಗ ಮಧ್ಯಾಹ್ನದ ವೇಳೆಗೆ ನಗರ ಪ್ರದೇಶದಲ್ಲೂ ಕೂಡ ಮತದಾನಕ್ಕೆ ಉತ್ಸಾಹವನ್ನು ತೋರಿ ಜನರು ಬರ್ತಾ ಇರುವಂತದ್ದು ಅರುಣ್ ಓಕೆ ಶಶಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಇನ್ನು ದಾವಣಗೆರೆಗೆ ಹೋಗೋಣ ದಾವಣಗೆರೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದನ್ನ ನೋಡೋಣ ಸೊ ದಾವಣಗೆರೆಯಲ್ಲಿ ಶೇಕಡಾ ಇಪ್ಪತ್ತೊಂದರಷ್ಟು ಮತದಾನ ದಾಖಲಾಗಿದೆ ಬೆಣ್ಣೆ ತಿನ್ಕೊಂಡು ಕೂತ್ಬಿಟ್ರ ಅಂತ ಬೆಣ್ಣೆ ದೋಸೆಯನ್ನು ಚನ್ನಗಿರಿಯಲ್ಲಿ ಇಪ್ಪತ್ತೈದು ಪರ್ಸೆಂಟೇಜು ದಾವಣಗೆರೆ ಉತ್ತರದಲ್ಲಿ ಇಪ್ಪತ್ತೊಂದು ಪರ್ಸೆಂಟೇಜು ದಕ್ಷಿಣದಲ್ಲಿ ಹದಿನೇಳು ಪರ್ಸೆಂಟೇಜು ಹರಿಹರದಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಹೊನ್ನಾಳಿಯಲ್ಲಿ ಶೇಕಡ ಇಪ್ಪತ್ತು ಜಗಳೂರಿನಲ್ಲಿ ಶೇಕಡ ಇಪ್ಪತ್ತೆರಡರಷ್ಟು ಮತದಾನ ಆಗಿರೋದು ಮಾಯಕೊಂಡದಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಮತದಾನವಾಗಿರೋದು ದಾವಣಗೆರೆಯಲ್ಲಿ ನಿಮಗೆ ಒಟ್ಟಾರೆ ದಾವಣಗೆರೆಯಲ್ಲಿ ಈಗ ಶೇಕಡ ಇಪ್ಪತ್ತೊಂದರಷ್ಟು ಮತದಾನ ದಾಖಲಾಗಿದೆ ಚನ್ನಗಿರಿಯಲ್ಲಿ ಇಪ್ಪತ್ತೈದು ದಾವಣಗೆರೆ ಉತ್ತರದಲ್ಲಿ ಎಲ್ಲವೂ ಕೂಡ ಶೇಕಡಾವಾರು ನೋಡಿದಾಗ ಮೂವತ್ತು ಕೂಡ ಕ್ರಾಸ್ ಆಗಕ್ಕೆ ಆಗ್ತಾ ಇಲ್ಲ ಅವರಿಗೆ ಸೊ ನನ್ನ ಸಹೋದ್ಯೋಗಿ ಪುನೀತ್ ಆಪ್ತಿ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪುನೀತ್ ಏನ್ರಿ ಮನೆಗೆಲ್ಲ ಬೆಣ್ಣೆ ದೋಸೆ ತಿನ್ಕೊಂಡು ಕೂತ್ ಏನು ಏನ್ ಆಚರಣೆ ಬರ್ತಾ ಇಲ್ವೋ ಖಂಡಿತವಾಗ್ಲೂ ಅವರು ಅದೇ ರೀತಿಯಾದಂತ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಯಾಕಂತ ಹೇಳಿದ್ರೆ ಮತದಾನ ಹಬ್ಬ ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ ಮತದಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರು ಕೂಡ ಹುಮ್ಮಸ್ನಿಂದ ಬರಬೇಕು ಆದರೆ ದಾವಣಗೆರೆಯಲ್ಲಿ ಕೇವಲ ಇಪ್ಪತ್ತೊಂದು ಪರ್ಸೆಂಟ್ ಮಾತ್ರ ಮತದಾನ ಆಗಿರುವಂಥದ್ದು ದಾವಣಗೆರೆ ಎಂಟು ಕ್ಷೇತ್ರಗಳಲ್ಲಿ ಅಂದರೆ ಹರತ್ನಹಳ್ಳಿ ಬಿಟ್ಟರೆ ಏಳು ಕ್ಷೇತ್ರಗಳಲ್ಲಿ ಕೇವಲ ಇಪ್ಪತ್ತೊಂದು ಪರ್ಸೆಂಟ್ ಅದರಲ್ಲೂ ದಾವಣಗೆರೆ ಉತ್ತರ ಆಗಿರುವಂಥ ದಕ್ಷಿಣ ಎರಡು ಕ್ಷೇತ್ರಗಳಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗಿರುವಂಥದ್ದು ನಾವು ಈಗ ಮತಗಟ್ಟೆಯಲ್ಲಿ ಇದು ಐ್ ಎ ಹಾಲ್ನಲ್ಲಿರುವಂತಹ ಮತಗಟ್ಟೆಯಲ್ಲಿ ನೋಡೋದಾಗಿದೆ ಯಾರೂ ಕೂಡ ಬಂದಿಲ್ಲ ಅಂದರೆ ಕಡಿಮೆ ಅಂತರ ಅಂದರೆ ಮಂದಗತಿಯಲ್ಲಿ ಏನು ಜನರು ಬಂದು ವೋಟಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನರು ಮೆರುಸಿನ ಮತದಾನ ಇದ್ರೆ ಆದರೆ ನಗರ ಪ್ರದೇಶಗಳಲ್ಲಿ ಮಂದಗತಿಯಲ್ಲಿ ಒಂದು ಮತದಾನ ನೀಡ್ತಾ ಇರುವಂಥದ್ದು ಏನು ಕಳೆದ ಬಾರಿ ಹೋಲಿಸ್ಕೊಂಡ್ರೆ ಈ ಬಾರಿ ಹತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಇರುವಂಥದ್ದು ಕೇವಲ ಹನ್ನೊಂದು ಗಂಟೆಯಷ್ಟೊತ್ತಿಗೆ ಕಳೆದ ಬಾರಿ ಮೂವತ್ತು ಮೂವತ್ತೈದು ಪರ್ಸೆಂಟ್ ಅಷ್ಟು ಮತದಾನ ಆಗಿತ್ತು ಆದರೆ ಈ ಬಾರಿ ಕೇವಲ ಇಪ್ಪತ್ತೊಂದು ಪರ್ಸೆಂಟ್ ಅಷ್ಟು ಮಾತ್ರ ಮತದಾನ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಅನುಮಾನಕ್ಕೀಡಾಗ್ತದೆ ಅಂದ್ರೆ ಮತದಾನ ಮಾಡೋದನ್ನೇ ಜನರು ಮರ್ತಿದಾರ ಇಲ್ಲ ಅವರು ಬೇಜವಾಬ್ದಾರಿ ತೋರಿಸ್ತಾರ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಉದ್ವಾಗುತ್ತೆ ಯಾಕಂತ ಹೇಳಿದ್ರೆ ಈಗ ಒಂದು ಗಂಟೆ ಸಮಯ ಆಗಿದೆ ಒಂದು ಗಂಟೆ ಆದ್ರೂ ಕೂಡ ಮತದ ಮತ ಮತಗಟ್ಟೆಗಳ ಗೆಲ್ಲಗೆ ಜನರು ಕೂಡ ಬರ್ತಾ ಇಲ್ಲ ಮತ್ತೆ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಒಂದು ಅಹ್ ನಿರ್ಬಂಧನೂ ಕೂಡ ಇರುವಂತದ್ದು ಯಾರು ಕೂಡ ಮೊಬೈಲ್ ನ ಮತಗಟ್ಟೆ ಒಳಗೆ ತಗೊಂಡು ಹೋಗಂಗಿಲ್ಲ ಎಲ್ಲರೂ ಕೂಡ ಮತಗಟ್ಟೆಯಿಂದ ಹೊರಗೆ ಸಿಬ್ಬಂದಿ ಚುನಾವಣೆ ಸಿಬ್ಬಂದಿ ಇರ್ತಾರೆ ಮುಖಾಂತರ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟು ಹೋಗ್ಬೇಕು ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಕಳೆದ ಬಾರಿ ಯಾರಿಗೆ ವೋಟ್ ಹಾಕಿದೀವಿ ಅನ್ನುವಂಥದ್ದು ಎಲ್ಲವೂ ಕೂಡ ವಿಡಿಯೋ ಮತ್ತೆ ಫೋಟೋಗಳು ಮಾಡಿದ್ರು ಆದ್ರೆ ಈ ಬಾರಿ ಅದಕ್ಕೆ ಆಸ್ಪದ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣ ಒಂದು ಆದೇಶವನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳಾಗಿರಬಹುದು ಮತ್ತೆ ಚುನಾವಣಾ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು ಕಳೆದ ಅಂದ್ರೆ ಓಕೆ ಪುರೋಹಿತ್ ಮೇಲೆ ಮಾಹಿತಿಗೆ ಧನ್ಯವಾದಗಳು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಬರ್ತಾ ಇರುವಂತಹ ದೃಶ್ಯಾವಳಿಗಳಿದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಡೆಗೆ ರೈಟ್ ಕಲ್ಯಾಣ ಕರ್ನಾಟಕ ಭಾಗದ ಪವರ್ಫುಲ್ ಲೀಡರ್ ಕೂಡ ಹೌದು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮತಗಟ್ಟೆಗೆ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಕಾಂಗ್ರೆಸ್ನ ಮೇರು ನಾಯಕ ಹಿರಿಯ ಪೊಲಿಟೀಷಿಯನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೇಕ ಚುನಾವಣೆಗಳನ್ನು ಫೇಸ್ ಮಾಡಿ ಗೊತ್ತಿದೆ ಅವರಿಗೆ ಹಾಗೂ ಕರ್ನಾಟಕದಲ್ಲಿ ಈ ಬಾರಿ ಯಾವೆಲ್ಲ ಇಶ್ಯೂಗಳ ಬಗ್ಗೆ ಚುನಾವಣೆಗೆ ಹೋಗಿದ್ದಾರೆ ಅನ್ನೋದು ಗೊತ್ತಿದೆ ನಮಗೆ ಆರ್ ಆರ್ ನಗರ ನಿವಾಸಿ ಶಿಷ್ಯಾದ್ರಿ ಅನ್ನೋರು ಮತದಾನವನ್ನ ಮಾಡಿದ್ದಾರೆ ಏನು ವಿಶೇಷತೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರೂ ಸಹ ಮತದಾನವನ್ನು ಈ ವ್ಯಕ್ತಿ ಮಾಡಿದ್ದಾರೆ ತಿಲಕ್ ನಗರ ಆಸ್ಪತ್ರೆಯಿಂದ ನೇರವಾಗಿ ಬೂತ್ಗೆ ಬಂದು ತಮ್ಮ ಮತವನ್ನ ಚಲಾವಣೆಯನ್ನ ಮಾಡಿದ್ದಾರೆ ಯಾಕೆ ಹೇಳಬೇಕು ಇದನ್ನ ಅವ್ರಿಗೆ ಮತ ಹಾಕ್ಬೇಕಾಗಿತ್ತು ಹೋಗಿ ಹಾಕಿದ್ರಲ್ಲ ಸರ್ ನೀವ್ಯಾಕೆ ನಮಗೆ ಹೇಳ್ತಾ ಇದ್ರ ಅಂದ್ರೆ ನಿಮಗೆಲ್ಲ ನಾಚಿಕೆ ಆಗಬೇಕು ಅಂತ ಯಾರೆಲ್ಲ ಮತ ಚಲಾವಣೆ ಮಾಡಿಲ್ವೋ ಅವರಿಗೆ ಸೊ ಹಾಗಾಗಿ ಇವೆಲ್ಲ ದೃಶ್ಯಗಳನ್ನು ನಿಮ್ಗೆ ಹೇಳುತ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ಇದಿಷ್ಟೇ ನೀವು ಯಾರು ಮತ ಚಲಾವಣೆಯನ್ನು ಮಾಡಿಲ್ಲೋ ಅವರೆಲ್ಲ ಹೋಗಿ ಮತ ಚಲಾವಣೆಯನ್ನು ಮಾಡಿ ಅನ್ನೋ ದೃಷ್ಟಿಯಿಂದ ಈ ದೃಶ್ಯಗಳ ಸಮೇತವಾಗಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆಸ್ಪತ್ರೆಯಿಂದ ಬಂದು ಮತದಾನವನ್ನು ಮಾಡಿ ಹೋಗ್ತಾ ಇದ್ದಾರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದು ಇದು ಬಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಬುಲೆನ್ಸಲ್ಲಿ ಬಂದು ಆಮೇಲೆ ಇವತ್ತೆಲ್ಲೋ ಬೆಳಗ್ಗೆ ನೋಡ್ತಾ ಇದೆ ಚಿಕ್ಕಮಗಳೂರಲ್ಲಿ ಅಂತ ಕಾಣಿಸುತ್ತೆ ಮದುವೆ ಇಟ್ಕೊಂಡಿರುವಂಥವ್ರು ಏನೇನು ಶಾಸ್ತ್ರಗಳ ಆರಂಭ ಆಗಬೇಕು ಬಟ್ ಓಟ್ ಮಾಡಿ ಹೋಗ್ತೀನಿ ಅಂತ ಹೇಳಿ ಬಂದು ಮತದಾನ ಮಾಡೋಕ್ಕೆ ಬಂದಿದ್ರು ಇಲ್ಲಿ ನೋಡಿದರೆ ಆಸ್ಪತ್ರೆಯಿಂದ ಬಂದು ಓಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಅವರ ಹೇಳಿಕೆ ಅವರ ಹೇಳಿಕೆ ಹೇಗೆ ಯಾವ ರೀತಿಯಾಗಿ ಏನು ಅದೆಲ್ಲವೂ ಕೂಡ ಮತದಾರ ನಿರ್ಧಾರ ಮಾಡ್ತಾರೆ ಬಟ್ ಈಗ ಅವರು ಕುಟುಂಬ ಸಮೇತರಾಗಿ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆಯವರು ಅವರ ಪುತ್ರ ಕೂಡ ಈ ಬಾರಿ ಅಖಾಡದಲ್ಲಿದ್ದಾರೆ ಕಳೆದ ಬಾರಿಯೂ ಕೂಡ ಶಾಸಕರಾಗಿದ್ದರು ಈ ಬಾರಿಯೂ ಕೂಡ ಅಖಾಡದಲ್ಲಿದ್ದಾರೆ ಏನಾಗುತ್ತೆ ಈ ಬಾರಿ ಅನ್ನುವಂಥ ಕುತೂಹಲ ಎಲ್ಲರನ್ನ ಕೂಡ ಕಾಡ್ತಾ ಇದೆ ಕಲಬುರಗಿಯಲ್ಲಿ ಹೇಗಿರುತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಅವರ ತವರು ಜಿಲ್ಲೆ ಅದು ಸೊ ಹಾಗಾಗಿ ಕಲಬುರಗಿಯಿಂದ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಜ್ಜೆ ಯಾವ ರೀತಿಯಾಗಿರುತ್ತೆ ಅಂತ ಇನ್ನು ಕರ್ನಾಟಕದಲ್ಲಿ ರೋಡ್ ಶೋ ಬಳಿಕ ರಾಜಸ್ಥಾನ ಅಖಾಡಕ್ಕಿಳಿದಿದ್ದಾರೆ ಪ್ರಧಾನಿ ಮೋದಿ ಅವರು ರಾಜಸ್ಥಾನದಲ್ಲಿ ಐದು ಸಾವಿರದ ಐನೂರು ಕೋಟಿ ಅಭಿವೃದ್ಧಿ ಕಾರ್ಯಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ ರೋಡ್ ಶೋ ನಡೆಸಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ ಅವರು ಈ ವರ್ಷಾಂತ್ಯಕ್ಕೆ ರಾಜಸ್ಥಾನ ವಿಧಾನಸಭೆಗೆ ಚುನಾವಣೆ ನಡೆಯುತ್ತೆ ಕರ್ನಾಟಕದಲ್ಲಿ ರೋಡ್ ಶೋ ಆಯಿತು ಈಗ ರಾಜಸ್ಥಾನ ಶುರು ಆಯಿತು ಅದಕ್ಕೆ ಹೇಳ್ತಾ ಒಂದು ರೀತಿ ಮಷಿನ್ ರೀತಿಯಲ್ಲಿ ಇರ್ತಾರೆ ಇವರೆಲ್ಲ ಅಂತ ಹೇಳಿ ಮುಗಿಸು ಅಲ್ಲಿಗೆ ಹೋಗು ಅಲ್ಲಿ ಶುರು ಮಾಡಿಕೊ ಅನ್ನೋ ರೀತಿಯಲ್ಲಿ ಸೊ ಒಂದು ಒಂದು ರೀತಿಯಾಗಿ ಮಷಿನ್ ರೀತಿಯಲ್ಲಿ ಇದು ಮುಗಿದ ತಕ್ಷಣ ಇನ್ನೊಂದು ರಾಜ್ಯ ಅದು ಮುಗಿದ ತಕ್ಷಣ ಇನ್ನೊಂದು ರಾಜ್ಯ ಇಲ್ಲಿ ಇದು ಮುಗಿಸು ಅಲ್ಲಿಗೆ ಹೋಗ್ತಾ ಇರು ಇಲ್ಲಿ ಮುಗಿಸು ಅಲ್ಲಿಗೆ ಹೋಗ್ತಾ ಇರು ರೆಡಿನೇ ಅದಕ್ಕೆ ಈಗ ರಾಜಸ್ಥಾನದ್ದು ಕೂಡ ಈ ಈ ವರ್ಷದ ಕೊನೆಯ ಹಂತದಲ್ಲಿ ಚುನಾವಣೆ ಬರುತ್ತೆ ಅದಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಮುಗಿಸ್ಕೊಂಡು ಹೋದರು ಏಳನೇ ತಾರೀಕಿಗೆ ಕೊನೆಯದಾಗಿ ನಮ್ಮ ರಾಜ್ಯದಲ್ಲಿ ಚುನಾವಣೆ ಅಬ್ಬರಿಸಿ ಬೊಬ್ಬಿರೋದು ಹೋದರು ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಏಳರವರೆಗೂ ಕೂಡ ಆರ್ಭಟಿಸಿ ಹೋದರು ಈಗ ಹೋಗಿದ್ದು ಎರಡು ಹೋಗಿನೇ ಎರಡು ದಿನ ಮೂರು ದಿನ ಆಗಿಲ್ಲ ಇವತ್ತು ಆಲ್ರೆಡಿ ರಾಜಸ್ಥಾನದಲ್ಲಿದ್ದಾರೆ ನನ್ನ ಸಹೋದ್ಯೋಗಿ ಶಬೀರ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ರೆ ಶಬೀರ್ ನೆಡ್ಗುಂದಿ ಏನ್ರಿ ಇವರೆಲ್ಲ ಕಾಲಿಗೆ ಚಕ್ರ ಕಟ್ಕೊಂಡು ಮಷಿನ್ ರೀತಿಯಲ್ಲಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ನಿಲ್ಲೋದೇ ಇಲ್ವಾ ಅಂತ ರೆಸ್ಟೇ ಬೇಕಾಗಿಲ್ವಾ ಅಂತ ಇವರಿಗೆಲ್ಲ ಅರುಣ್ ಬಿಜೆಪಿ ಮತ್ತೆ ಬಿಜೆಪಿ ನಾಯಕರಿಗೆ ಇದೇನು ಹೊಸ್ದಲ್ಲ ಈ ಹಿಂದೆಯಿಂದಲೂ ಕೂಡ ಅವರು ಇದೇ ರೀತಿಯಾದಂಥ ಸಂಪ್ರದಾಯವನ್ನ ಅಥವಾ ರೂಢಿಯನ್ನು ಹಾಕ್ಕೊಂಡು ಬಂದಿರುವಂತದ್ದು ಒಂದು ಚುನಾವಣೆ ಮುಗಿತಾ ಇದ್ದಂತೆ ಮತ್ತೊಂದು ರಾಜ್ಯದ ಚುನಾವಣೆಯ ತಯಾರಿಯನ್ನ ಮಾಡಿಕೊಳ್ಳುವಂತದ್ದು ಬಿಜೆಪಿಯಲ್ಲಿ ಸಹಜ ಅದರಲ್ಲೂ ಕೂಡ ಬಿಜೆಪಿನ ವರಿಷ್ಠ ಏನಿದ್ದಾರೆ ಅಮಿತ್ ಶಾ ಆಗಿರ್ಬೋದು ಮೋದಿ ಆಗಿರ್ಬೋದು ಜೆ ಪಿ ನಡ್ಡಾ ಆಗಿರ್ಬೋದು ಇವರು ಮುಂಬರುವ ಚುನಾವಣೆಗಳಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಿರ್ತಾರೆ ಮತ್ತೆ ಅದಕ್ಕೆ ತಕ್ಕಂತೆ ವರ್ಕೌಟ್ ಅನ್ನ ಕೂಡ ಮಾಡ್ತಿರ್ತಾರೆ ಕಳೆದ ಭಾನುವಾರ ಅಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೋಡ್ ಶೋಅನ್ನ ಮುಗಿಸಿದ್ರು ಎರಡು ದಿನಗಳ ಕಾಲ ಸುದೀರ್ಘವಾದಂತಹ ರೋಡ್ ಶೋ ಅನ್ನ ಮಾಡಿ ದೆಹಲಿಗೆ ತೆರಳಿದ್ರು ಈಗ ಅವರು ರಾಜಸ್ಥಾನಕ್ಕೆ ತೆರಳಿದ್ದಾರೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಮತ್ತೆ ಅಲ್ಲೂ ಒಂದು ರೋಡ್ ಶೋ ಅನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ರಾಜಸ್ಥಾನದಲ್ಲೂ ಕೂಡ ಈ ಬಾರಿ ಚುನಾವಣೆ ಇರುವಂತದ್ದು ಡಿಸೆಂಬರ್ ಅಂತದಲ್ಲಿ ಅದು ಚುನಾವಣೆ ಬರುತ್ತೆ ಈಗ ಆಲ್ರೆಡಿ ಬಿಜೆಪಿ ಪಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಂತರಿಕ ಕಿತ್ತಾಟಗಳು ರಾಜಸ್ತಾನದಲ್ಲಿ ನಡೀತಾ ಇದಾವೆ ಬಿಜೆಪಿಗೆ ಸಾಕಷ್ಟು ಅವಕಾಶಗಳಿದಾವೆ ಮತ್ತೊಂದು ಪ್ರಮುಖವಾದಂತ ವಿಚಾರ ಏನು ಅಂದ್ರೆ ಪ್ರತಿ ಬಾರಿಯೂ ಕೂಡ ಯಾವುದೇ ಸರ್ಕಾರ ಅಲ್ಲಿ ರಿಪೀಟ್ ಆಗಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ಬಾರಿ ಬಿಜೆಪಿ ಬಿಜೆಪಿಗೆ ಅವಕಾಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಹೆಚ್ ಮತ್ತೆ ಹೆಚ್ಚಿನ ಸ್ಥಾನಗಳನ್ನು ಪಡಿಬೇಕು ಮತ್ತೊಮ್ಮೆ ಅಲ್ಲಿ ಸರ್ಕಾರವನ್ನು ರಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ತಿದ್ದಾರೆ ಅದರ ಭಾಗವಾಗಿ ಈಗ ಪ್ರಧಾನಮಂತ್ರಿಗಳು ಬೇರೆ ಬೇರೆ ಕಾಮಗಾರಿಗಳಿಗೆ ಚಾಲನೆ ಕೊಡುವ ಮೂಲಕ ರೋಡ್ ಶೋ ಮಾಡುವ ಮೂಲಕ ಈಗ ಅದರ ಚುನಾವಣೆಯನ್ನು ಅಧಿಕೃತವಾಗಿ ಆರಂಭ ಮಾಡಿರುವಂಥದ್ದು ಅರುಣ್ ಓಕೆ ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮತದಾನ ಮಾಡಬೇಕಾದ್ರೆ ದಯವಿಟ್ಟು ನೋಡ್ಕೊಳ್ಳಿ ಒಂದು ಕಡೆಗೆ ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಾ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ದೇವಸ್ಥಾನಗಳಿಗೆ ತೆರಳುತ್ತಾ ಇದ್ದಾರೆ ಅನೇಕ ಅಭಿವೃದ್ಧಿ ಕಾರ್ಯಗಳ ಮೂಲಕ ಕೂಡ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಮುಂದಾಗ್ತಾ ಇದ್ದಾರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಕರ್ನಾಟಕ ಎಲೆಕ್ಷನ್ ಆದ ತಕ್ಷಣನೇ ಸಾಲ ಸಾಲಾಗ ಎಲೆಕ್ಷನ್ಗಳು ಬರುತ್ತೆ ರಾಜಸ್ಥಾನ ಮಧ್ಯಪ್ರದೇಶ ಗುಜರಾತು ಇಲ್ಲೆಲ್ಲ ಬಹಳಷ್ಟು ಎಚ್ಚರಿಕೆಯಿಂದ ಚುನಾವಣೆಯನ್ನ ಎದುರಿಸಬೇಕಾದಂತಹ ಸ್ಥಿತಿಯಲ್ಲಿ ಬಿಜೆಪಿ ಇದೆ ಇನ್ನು ರಾಜಸ್ಥಾನಲ್ಲಿ ಸದ್ಯಕ್ಕೆ ಪವರ್ ಅಲ್ಲಿರೋದು ಕಾಂಗ್ರೆಸ್ ಇನ್ನೊಂದು ಕಡೆಗೆ ಮತದಾನದ ಬಳಿಕ ಮತಗಟ್ಟೆ ಆವರಣದಲ್ಲೇ ವ್ಯಕ್ತಿಯ ಸಾವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅತ್ಯಂತ ದುಃಖಕರ ವಿಚಾರ ಇದು ಹೃದಯಾಘಾತದಿಂದ ಜಯಣ್ಣ ಅವರ ಸಾವಾಗಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚಿಕ್ಕೋಲೆ ಗ್ರಾಮದಲ್ಲಿ ಇದಾಗಿರುವುದು ಮತದಾನದ ಬಳಿಕ ಮತಗಟ್ಟೆ ಆವರಣದಲ್ಲೇ ವ್ಯಕ್ತಿಯ ಸಾವಾಗಿದೆ ಅತ್ಯಂತ ದುಃಖಕರ ವಿಚಾರ ಹೃದಯಾಘಾತದಿಂದ ಜಯಣ್ಣ ಅವರ ಸಾವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಾಗಿರೋದು ಬೇಲೂರು ತಾಲೂಕಿನ ಒಂದು ಗ್ರಾಮದಲ್ಲಾಗಿದೆ ಮತದಾನ ಮುಗಿಸಿ ಬಂದ್ರು ಬಟ್ ಈ ರೀತಿ ಅಂತ್ಯವನ್ನ ಕಂಡ್ರು ಅನ್ನೋದು ದುಃಖಕರ ವಿಚಾರ ಕುಟುಂಬ ಸಮೇತರಾಗಿ ಹೋಗಿರ್ತಾರೆ ವೋಟ್ ಮಾಡೋದಕ್ಕೆ ಅಂತ ಬರ್ತಾ ಬರ್ತಾ ಹೀಗಾಗಿದೆ ನೋಡಿ ಹೃದಯಾಘಾತದಿಂದ ಜಯಣ್ಣ ಅವರ ಸಾವಾಗಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚಿಕ್ಕೋಲೆ ಗ್ರಾಮದಲ್ಲಿ ಈ ಘಟನೆ ಆಗಿದೆ ಮತದಾನ ಮುಗಿಸಿದ್ರು ತಮ್ಮ ಕರ್ತವ್ಯವನ್ನ ಮುಗಿಸಿದ್ರು ಅವರು ಬಳಿಕ ಮನೆಗೆ ಬರಬೇಕಾದ್ರೆ ಹೃದಯಾಘಾತದಿಂದ ಜಯಣ್ಣ ಅವರ ಸಾವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅತ್ಯಂತ ದುಃಖಕರ ವಿಚಾರ ಇದು ಮಿಸ್ ಫಾರ್ಚೂನ್ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋದ್ರು ತಮ್ಮ ಕ್ಷೇತ್ರದಲ್ಲಿ ಯಾರು ಆಯ್ಕೆ ಮಾಡಬೇಕು ಅಂತ ಬಟ್ ನೋಡಿ ಹೃದಯಾಘಾತದಿಂದ ಸಾವಿಗೀಡಾದ ಜಯಣ್ಣ ಅವರ ಫೋಟೋ ಗಮನಿಸ್ತಾ ಇದ್ದೀರಾ ಅತ್ಯಂತ ದುಃಖಕರ ವಿಚಾರ ಇದು ಮತದಾನ ಮುಗಿಸಿ ಆಚೆ ಬಂದರು ಮತಗಟ್ಟೆ ಆವರಣದಲ್ಲೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಹಾರ್ಟ್ ಅಟ್ಯಾಕ್ ಯಾವಾಗ ಎಲ್ಲಾಗುತ್ತೆ ಹೇಗಾಗುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ ಇತ್ತೀಚೆಗಂತೂ ಹಾರ್ಟ್ ಅಟ್ಯಾಕ್ ಅನ್ನೋದು ತೀರಾ ಕಾಮನ್ ಡಿಸೀಸ್ ಆಗಿಬಿಟ್ಟಿದೆ ಜಯಣ್ಣ ಅವರ ಸಾವಾಗಿದೆ ಹಾಸನದಲ್ಲಾಗಿರೋದಿದು ಓಟ್ ಮುಗಿಸಿ ಬಂದರು ಅಷ್ಟರಲ್ಲಾಗಲೇ ಸಾವಿಗೀಡಾಗಿದ್ದಾರೆ ಸಾಮಾನ್ಯವಾಗಿ ಇಂಥವುಗಳನ್ನೇ ನಾವು ನೋಡ್ತಾ ಇರ್ತೀವಿ ಮೊನ್ನೆ ಕೂಡ ಚುನಾವಣಾ ಆಯೋಗ ಮನೆ ಮನೆಗೆ ಹೋಗ್ಬಿಟ್ಟು ಹಿರಿಯರಿಗೆಲ್ಲ ಮತದಾನವನ್ನು ಪ್ರಕ್ರಿಯೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಮತದಾನವನ್ನು ಮಾಡಿದ ನಂತರ ಅಲ್ಲೊಂದಿಷ್ಟು ಹಿರಿಯರು ಸಾವನ್ನಪ್ಪಿರುವಂಥದ್ದಿತ್ತು ಅಂದರೆ ಕೊನೆಯ ಗಳಿಗೆಯವರೆಗೂ ತಮ್ಮ ಕರ್ತವ್ಯವನ್ನು ತಮ್ಮ ಹಕ್ಕನ್ನು ಅವರು ಚಲಾಯಿಸಿದರು ಅನ್ನೋದಕ್ಕೆ ಇನ್ನೊಂದಿಷ್ಟು ಕಡೆಗಳಲ್ಲಿ ನೋಡ್ತೀವಿ ನಿತ್ರಾಣ ಆಗಿಬಿಳ್ತಾರೆ ಕುಸಿದು ಬಿದ್ದ್ಬಿಟ್ಟಿರ್ತಾರೆ ಏನೋ ಒಂದ್ ಆಗಿರುತ್ತೆ ರಾತ್ರಿ ಅವರು ಏನು ತಿಂದಿರಲಿಲ್ವೇನೋ ಏನೋ ಆಗಿರತ್ತೆ ಸ್ವಲ್ಪ ಸಮಸ್ಯೆ ಆಗಿರುತ್ತೆ ಇದೊಂದು ಕಾರಣ ಆಗಿರುತ್ತೆ ಅವರಿಗೆ ಇನ್ನ ಸೊ ಓಕೆ ಅದು ಹಾಸನದ ವಿಭಾಗ ಇನ್ನು ಹಾವೇರಿ ಕಡೆಗೆ ಹೋಗೋಣ ಹಾವೇರಿಯಲ್ಲಿ ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ ಅನ್ನುವಂಥ ವಿಚಾರವನ್ನ ನನ್ನ ಸಹೋದ್ಯೋಗಿ ಫಕೀರ ಗಣಾಚಾರ್ಯಿಂದ ನಾನು ಪಡ್ಕೊಳ್ತೀನಿ ಫಕೀರಯ್ಯ ಈಗ ಆ ಹಾವೇರಿಲಿ ಏನ್ರಿ ಯಾರಿಗೆ ಬ್ಯಾಡಿಗೆ ಮಣ್ಸಿನಕಾಯಿ ತಿನ್ಸಕ್ ಬರ್ತಾ ಇದ್ದಾರೋ ಅಥವಾ ಇಲ್ಲೋ ಯಾಲಕ್ಕಿ ಹಾರ ಹಾಕಕ್ ಬರತ್ತಾರ ಜನ ಬರತ್ತಾರ ಇಲ್ಲ ಅದನ್ನ ಹೇಳ್ರಿ ಆ ಖಂಡಿತವಾಗ್ಲೂ ಅರುಣ್ ಬಡ್ಗರ್ ಏನು ಎರಡ್ ಸಾವಿರದ ಇಪ್ಪತ್ ಮೂರ ವಿಧಾನಸಭಾ ಚುನಾವಣೆಯ ರಂಗು ಇವತ್ತು ಮತದಾನ ಬೆಳಗಿನಿಂದ ಸ್ವಲ್ಪ ನಿಧಾನಕತೆ ಇದ್ರೂ ಸಹ ಈಗ ಮಧ್ಯಾಹ್ನ ನಂತರ ಭಾಳಷ್ಟು ಬಿರುಸುಗೊಂಡಿರುವಂಥದ್ದು ನಾವು ನೋಡ್ತಾ ಇರ್ಬೋದು ಶಿಗ್ಗಾಮಿಯ ಏನು ಬಂಕಾಪುರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮತಗಟ್ಟೆಯ ಮುಂಭಾಗದಲ್ಲಿದ್ದೀವಿ ಭಾಳಷ್ಟು ಜನರು ಬೆಳಗಿನಿಂದಲೇ ಸ್ವಲ್ಪ ಪ್ರಮಾಣ ಕಡಿಮೆ ಇತ್ತು ಆದರೆ ಈಗಿನ ಪ್ರಮಾಣ ಜಾಸ್ತಿ ಆಗಿರುವಂಥದ್ದು ಅಂದರೆ ಬೆಳ ಬೆಳಗ್ಗೆ ಬೇರೆ ಬೇರೆ ಗ್ರಾಮೀಣ ಭಾಗದ ರೈತರು ಜಮೀನಿನ ಕೆಲಸಕ್ಕೆ ಹೋಗಿರ್ತಾರೆ ಆದರೆ ಅವರು ಈಗ ಮಧ್ಯಾಹ್ನ ನಂತರ ಸರದಿ ಸಾಲು ನಿಂತು ಮತದಾನ ಮಾಡಲಿಕ್ಕೆ ವಯೋವೃದ್ಧರಾದಿಯಾಗಿ ಹಿಡಿದು ಎಲ್ಲರೂ ಸಹ ಮತದಾನಕ್ಕೆ ಆಗಮಿಸುತ್ತೋ ಇನ್ನೊಂದು ನನ್ನ ಎಡಭಾಗದಲ್ಲಿ ತೋರಿಸ್ತೇನೆ ಮಹಿಳೆಯರು ಸಹ ಮತದಾನಕ್ಕೆ ಆಗಮಿಸಿರುವಂಥ ಭಾಳಷ್ಟು ಜನರು ಏನು ಮತದಾನಕ್ಕೆ ಬಿರುಸಿನ ಮತದಾನಕ್ಕೆ ಉತ್ಸಾಹದಿಂದ ಮತದಾನಕ್ಕೆ ಬಂದಿರುವಂಥದ್ದು ಯುವ ಮತದಾರ ಇದ್ದಾರೆ ಅವ್ರನ್ನ ಮಾತಾಡ್ಸ ಅಮ್ಮ ಇವತ್ತು ಫಸ್ಟ್ ಟೈಮ್ ಓಟ್ ಮಾಡ್ತಾ ಇರೋದು ಏನು ಅನಿಸ್ತೈತಿ ಯಾರು ಏನು ನೋಡಿ ಮತ ಹಾಕ್ಬೇಕು ಅನಿಸ್ತಾ ಇದೆ ಅವರು ಮಾಡಿದ್ದ ಅಭಿವೃದ್ಧಿಗೋಸ್ಕರ ಅವರಿಗೆ ಓಟ್ ಹಾಕ್ತಾರೆ

ಅರುಣ ಹಾವೇರಿ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ರಂಗು ಪಡೆದಿದೆ ಭಾಳಷ್ಟು ಜಿದ್ದನ್ನು ಅಂದರೆ ಒಂದೊಂದು ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ನಡೆದರೆ ಒಂದೊಂದು ಕ್ಷೇತ್ರದಲ್ಲಿ ಮತ್ತು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ನಡುವೆ ನೀರಾ ನೀರ ಪೈಪೋಟಿ ನಡುವಂಥದ್ದು ಇವತ್ತು ಮತದಾರರು ತಮ್ಮ ಏನು ಭವಿಷ್ಯವನ್ನು ಅಭ್ಯರ್ಥಿಗಳ ಭವಿಷ್ಯವನ್ನು ಬರಿತಾ ಇದ್ದಾರೆ ಅಭ್ಯರ್ಥಿಗಳು ಸಹ ತಮ್ಮ ಇವತ್ತು ಎಕ್ಸಾಮ್ ಬರಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಅರುಣ್ ಓಕೆ ವಕೀರಯ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಅಲ್ಲೆಲ್ಲ ಫಸ್ಟ್ ಟೈಮ್ ಮೋಟರ್ಸ್ಗಳಿದ್ದಾರೆ ಕೂತು ಅವ್ರಿಗೊಂಥರ ಜೋಶಲ್ಲಿ ಇರ್ತಾರೆ ಓಟ್ ಮಾಡಬೇಕು ನಾವು ಅಂತೇಳಿ ಏನು ನೋಡೋಟ್ ಹಾಕ್ತಾರೆ ಇವೆಲ್ಲವೂ ಕೂಡ ಅವ್ರಿಗೆ ಬಿಟ್ಟಿದ್ದು ಹಾಕಬೇಕು ಅವ್ರಿಗೆ ಬಿಟ್ಟಿದ್ದು ಬಟ್ ಓಟ್ ಅಂತೂ ಹಾಕಕ್ಕೆ ಬರ್ತಾ ಇದ್ದಾರೆ ಬಟ್ ಬೆಂಗಳೂರಿನಲ್ಲೇ ಈ ಥರ ಕಾಣಿಸ್ತಾ ಇಲ್ಲಪ್ಪ ಅಲ್ಲಿ ನೋಡಿ ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇಲ್ಲೆಲ್ಲ ಹೆಂಗ್ ವೋಟರ್ಸ್ಗಳೇ ಜಾಸ್ತಿ ಇದ್ದಂಗೆ ಇದ್ದಾರೆ ಅದೇ ಸಿಟಿ ಕಡೆಗೆ ಬಂದುಬಿಟ್ರೆ ಬೆಂಗಳೂರು ಕಡೆಗೆ ಎಲ್ಲ ವಯಸ್ಸಾಗಿರುವಂಥವ್ರೇ ಬಂದು ಓಟ್ ಮಾಡ್ತಾ ಇದ್ದಾರೆ ಆಸ್ಪತ್ರೆಯಿಂದ ಬಂದು ಓಟ್ ಮಾಡುವಂಥವ್ರು ಇದ್ದಾರೆ ಜೊತೆಗೆ ವಿಕಲಚೇತನರು ತುಂಬ ಹೆಚ್ಚಾಗಿ ಬಂದು ಬೆಂಗಳೂರಿನಲ್ಲಿ ಓಟ್ ಮಾಡೋರು ಜಾಸ್ತಿ ಇದ್ದಾರೆ ಅಲ್ಲಿ ನೋಡಿ ಆ ಕಡೆಗೆ ಜಸ್ಟ್ ಚೇಂಜಸ್ ಎರಡೂ ವಿಷುವಲ್ಗಳನ್ನು ನೋಡ್ತಾ ಇದ್ದಾಗ ಹೇಗಿರುತ್ತೆ ನೋಡಿ ಎಲ್ಲ ಸಾಲಾಗಿ ನಿಂತಿರುವಂಥದ್ದು ಹೆಂಗ್ ವೋಟರ್ಸ್ಗಳೇ ಫಸ್ಟ್ ಟೈಮ್ ವೋಟರ್ಸ್ಗಳೇ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು ದಯವಿಟ್ಟು ಇವೆಲ್ಲವನ್ನು ಕೂಡ ಗಮನಿಸ್ಕೊಳ್ಳಿ ನಿಮ್ಮ ಪಾಡಿಗೆ ನೀವು ಮತದಾನವನ್ನು ಮಾಡಿ ಈ ದೃಶ್ಯಗಳನ್ನೆಲ್ಲ ಪದೇ ಪದೇ ನಿಮಗೆ ತೋರಿಸ್ತಾ ಇರ್ತೀವಿ ನಾವು ಬಿಡೋದಿಲ್ಲ ಕಾರಣ ಮನೆಯಲ್ಲಿ ವೋಟ್ ಮಾಡದೆ ಕೂತಂಥವರಿಗೆ ನಾಚಿಕೆ ಆಗಲಿ ಅನ್ನೋ ದೃಷ್ಟಿಯಿಂದ ಆಗುತ್ತಾ ಆದರೆ ಹೋಗಿ ಓಟ್ ಹಾಕಿ ಇಲ್ಲದೇ ಇದ್ದರೆ ಮನೇಲಿ ಕೂತ್ಕೊಳ್ಳಿ